ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಮರಿಕರಿಗೆ ಅವರು ಹೇಳ್ತಿದ್ರು. ಎಲ್ಲ ಅಡ್ಕೊಂಡಿದ್ದೀರಿ ಸ್ವಾಮಿ ನೀವು? ಅಂದರೆ ನಿಮ್ದೇನಿದ್ರು ಪೌರುಷ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರನಾ? ಬಾಲ ಬಿಚ್ಚಿ ಸಂದೇಶ ಕೊಟ್ಟಿದ್ದೀರಲ್ಲ, ಎಲ್ಲಿ ಕಟ್ ಮಾಡಿದ್ದೀರಿ ಬಾಲನ? ಎಲ್ಲ ಅಡ್ಕೊಂಡಿದ್ದೀರಿ? ಎಲ್ಲಿ ನಿಮ್ಮ ಯಾವ ಹೇಳಿಕೆಯೂ ಬರ್ತಾನೆ ಇಲ್ಲ. ನಿಮ್ಮ ಸನಾತನ ಧರ್ಮದ ಅವಹೇಳನೆ ಮಾಡೋಕ್ಕೆ ಮಾತ್ರ ನೀವು ಹೇಳಿಕೆ ಕೊಡೋದು, ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ನಿಮ್ಮ ದೌರ್ಜನ್ಯ, ಸುಳ್ಳು ಮೊಕದ್ದಮೆಗಳು ಹಾಕೋದು, ಹಿಂದೂಗಳ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿದ್ರೆ ಅದೊಂದು ಸಣ್ಣ ಘಟನೆಯಾಗಿ ನಮ್ಮ ಗೃಹ ಸಚಿವರಿಗೆ ಕಾಣುತ್ತೆ. ಭಾಳ ವರ್ಷದ ರಾಜಕೀಯ ಅನುಭವ ಇರುವವರು ಡಾಕ್ಟರ್ ಪರಮೇಶ್ವರ್ ಅವರು, ನೀವ್ಯಾಕೆ ಇಷ್ಟು ದುರ್ಬಲರಾದ್ರಿ? ಯಾವ ದುರ್ಬಲತೆ ನಿಮ್ಮನ್ನು ಕಾಡ್ತಾ ಇದೆ? ಇಂಥ ಸಂದರ್ಭದಲ್ಲಿ ನಿಮ್ಮ ಸಕ್ರಿಯತೆಯನ್ನು ತೋರಿಸಿರೋದು ಯಾವಾಗ ಅಂದರೆ, ನಾನು ನಿನ್ನೆ ನೋಡಿದೆ, ಇಂಥ ಸಂದರ್ಭದಲ್ಲಿ 35 ಜನ DYSPಗಳು 138 ಜನ ಇನ್ಸ್ಪೆಕ್ಟರ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ನಾನು ಸಕ್ರಿಯವಾಗಿದ್ದೀನಿ ಅನ್ನೋ ತೋರಿಸೋ ಕೆಲಸ ಮಾಡಿದ್ದೀರಿ. ನಿಮಗೆ ಗೊತ್ತಿಲ್ವಾ, ನಿಮಗೆ ಐಸಿಸ್ನವರು ಇದನ್ನೊಂದು ಲಾಂಚಿಂಗ್ ಪ್ಯಾಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕವನ್ನು ಕೇರಳವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ, NIA ಇತ್ತೀಚೆಗೆ ಅರೆಸ್ಟ್ ಮಾಡಿದಂಥ 3 ಜನ ಉಗ್ರರಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ, ಅದೆಲ್ಲವೂ ನಿಮಗೆ ಗೊತ್ತಿಲ್ವಾ? ನನಗನ್ಸುತ್ತೆ ಕರ್ನಾಟಕಕ್ಕೆ ಭಾಳ ದೊಡ್ಡ ಅಪಾಯ ಕಾದಿದೆ. ಈಗ ಅವರು ಟೆಸ್ಟಿಂಗ್ ಡೋಸ್ ಅಷ್ಟೇ ಕೊಟ್ಟಿದ್ದಾರೆ. ಹೇಳ್ತಾರಲ್ಲ, ಟ್ರೈಲರ್ ಹೇ ಪಿಕ್ಚರ್ ಅಭಿ ಬಾಕಿ ಹೇ ಅಂತ, ಈ ಟ್ರೈಲರ್ನ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ನೀವು ಕೋಲಾರ ಮತ್ತು ಶಿವಮೊಗ್ಗ ಘಟನೆನ ಗಮನಿಸಿದಾಗ ಭಾಳ ದೊಡ್ಡ ವ್ಯಾಪಕ ಪ್ರಮಾಣದಲ್ಲಿ ಮಾನಸಿಕ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ. ಮತ್ತು ಶಿವಮೊಗ್ಗದಂಥದ್ದು ಅತಿಸೂಕ್ಷ್ಮವಾಗಿರೋ ಪ್ರದೇಶ ಆ್ಯಸ್ ಪರ್ ದ ಪೊಲೀಸ್ ರೆಕಾರ್ಡ್. ಹರ್ಷನ ಹತ್ಯೆ ಆಗಿತ್ತು, ಅಮಾನುಷವಾಗಿ ಹತ್ಯೆ ಮಾಡಿದ್ರು. ಹಂಗಿದ್ದಾಗಲೂ ಕೂಡ ಇಂಥ ಚಟುವಟಿಕೆಗಳಿಗೆ ನೀವು ಹೆಂಗೆ ಅವಕಾಶ ಕೊಟ್ರಿ ಹೇಳಿ? ನೀವು ಯೋಚನೆ ಮಾಡಿ, 140 ದಿನಗಳಲ್ಲಿ ಕೇವಲ ನಕಾರಾತ್ಮಕ ಕಾರಣಕ್ಕೇನೆ ಅತಿ ಹೆಚ್ಚು ಸುದ್ದಿ ಆಗಿರೋದು ಕರ್ನಾಟಕ. ಒಳ್ಳೆಯ ಕಾರಣಕ್ಕೆ ಏನು ಸುದ್ದಿ ಮಾಡಿದ್ದೀರಿ ಹೇಳಿ? ನೀವು ಈ 140 ದಿನದಲ್ಲಿ ಒಳ್ಳೆಯ ಕಾರಣಕ್ಕೆ ಯಾವ ಕಾರಣಕ್ಕೆ ಸುದ್ದಿ ಮಾಡಿದ್ದೀವಿ ಅಂತ ಹೇಳಿ ನೀವು. ಇದಲ್ಲದೆ ಯಾರು ಹಿಂದೂ ಕಾರ್ಯಕರ್ತರಿದ್ದಾರೆ ಅವರಿಗೆ ಸುಳ್ಳು ಮೊಕದ್ದಮೆ ಹಾಕ್ತಾ ಇದ್ದೀರಿ. ಈ ಪುನೀತ್ ಕೆರೆ ಹಳ್ಳಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಸಹಜ ಸಾವು ಅಂಥೇಳಿ, ಅವನ ಮೇಲೆ ಕೊಲೆ ಮೊಕದ್ದಮೆ ಹಾಕಿ ಜೈಲಿಗೆ ಕಳಿಸ್ತೀರಿ. ನೀವು ಹಿಂದೂ ಕಾರ್ಯಕರ್ತ ಆ ಕಾರಣದ ಗುಂಡ ಲಿಸ್ಟ್ ಹಾಕ್ತಿದ್ದೀವಿ ಅಂತ ಹೇಳಿ ವೇಶ್ಯಾವಾಟಿಕೆ ಮಾಡ್ತಿದ್ದ ಅಂತ ಒಂದು ಸುಳ್ಳು ರಿಪೋರ್ಟ್ ಕೊಡ್ತೀರಿ ಆಧಾರ ಇಲ್ಲದೆ. ದಾಖಲೆಗಳು ಕೊಡಿ ಅಂತ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಅವನ ಜೀವಕ್ಕೇನಾದರೂ ಆದರೆ ಅವನ ಮೇಲೆ ಸುಳ್ಳು ಆರೋಪ ಹೊರಿಸಿ ಜೈಲಿಗೆ ಕಳಿಸಿದಂಥ ಈ ಪಾಪಿಷ್ಟ ಸರ್ಕಾರವೇ ಹೊಣೆ ಹೊತ್ಕೋಬೇಕಾಗತ್ತೆ ಅವ್ರ ಜೀವಕ್ಕೇನಾದರೂ ಆದರೆ. ಸಹಜ ಸಾವು ಅಂತ ಗೊತ್ತಾದ್ಮೇಲೂ ಕೂಡ ದನಗಳನಿಗೆ 25 ಲಕ್ಷ ಅವನು ಯಾರೋ ಪಾಶ ಪರಿಹಾರ ಕೊಡ್ತೀರಿ ನೀವು. ಪೋಸ್ಟ್ಮಾರ್ಟಮ್ನಲ್ಲಿ ಇದು ಹಾರ್ಟ್ ಅಟ್ಯಾಕು ಸಹಜ ಸಾವು ಅಂಥೇಳಿ ಡಾಕ್ಟ್ರು ರಿಪೋರ್ಟ್ ಕೊಟ್ಟಮೇಲೂ ಕೂಡ ಏನು ಮಾಡೋಕ್ಕೊಟ್ಟಿದ್ದೀರಿ ನೀವು? ತಯಾರಿ ತೀರ್ಥಹಳ್ಳಿಯಲ್ಲೇ ನಡೆದಿದ್ದು ಅಂಥೇಳಿ ಏನು ಹೇಳಿದರು ನಿಮ್ಮ ಅವತ್ತಿನ KPCC ಅಧ್ಯಕ್ಷರು, ಈ ಉಪಮುಖ್ಯಮಂತ್ರಿಗಳು, ಘನತೆವೆತ್ತ ಉಪಮುಖ್ಯಮಂತ್ರಿಗಳು, ದೇ ಆರ್ ಆಲ್ ಅವರ್ ಬ್ರದರ್ಸ್. ಅಂದರೆ ಈ ಬಾಂಬ್ ಇಡೋರು, ಔರಂಗಜೇಬನ್ನು ಓಲೈಸೋರು, ಮತಾಂಧ ಟಿಪ್ಪುವನ್ನು ಓಲೈಸೋರೆಲ್ಲ ನಿಮ್ಮ ಬ್ರದರ್ಸಾ? DJ ಹಳ್ಳಿ KJ ಹಳ್ಳಿಗೆ ಬೆಂಕಿ ಹಾಕ್ತವರೆಲ್ಲ ನಿಮ್ಮ ಬ್ರದರ್ಸಾ ನಿಮ್ಮದು? ಶಂಕಿತರನ್ನು ಬಂಧಿಸಿದರೆ ಗ್ರನೇಡ್ ಸಹಿತ ಸೆರೆ ಸಿಕ್ಕಿದವರಿಗೆ ಅವ್ರನ್ನ ಉಗ್ರರು ಅಂತ ಅನ್ನೋಕ್ಕಾಗಲ್ಲ ಅಂತ ಹೇಳಿದಿರಿ. ಅಂದರೆ ಬಾಂಬು ಗ್ರನೇಟು ಹಿಡ್ಕೊಂಡ ಮೇಲೂ ಸಿಕ್ಕಿದ ಮೇಲೂ ಕೂಡ ಒಬ್ಬರು ಉಗ್ರರು ಅಂತ ಅನ್ನೋಕ್ಕಾಗಲ್ಲ ಅಂತ ಹೇಳಿದಿರಿ. ಇದು ಮೆದು ಧೋರಣೆ ಅಲ್ವಾ ನಿಮ್ಮದು? ಯಾರ ಪರವಾಗಿ ಮೆದು ಧೋರಣೆ ತೋರಿಸ್ತಾ ಇದ್ದೀವಿ ಅನ್ನುವಂತ ಅರಿವು ನಿಮಗಿದೆಯಾ? ನೆನ್ನೆಯೇ ಕೂಡ ಒತ್ತಾಯ ಮಾಡಿದ್ದೇನೆ,
ಶಿವಮೊಗ್ಗ ಘಟನೆ ಇದರಲ್ಲಿ ಹಿಂದಗಡೆ ಬಹಳ ದುರುದ್ದೇಶ ಇದ್ದಂತಿದೆ ಕರ್ನಾಟಕ ರಾಜ್ಯದ ಶಾಂತಿಯನ್ನು ಹಾಳು ಮಾಡುವಂತ ಉದ್ದೇಶ ಇದರಿಂದ ಇದ್ದಂತಿದೆ ಮತಾಂಧನನ್ನ ವೈಭವೀಕರಿಸುವಂತ ದುರುದ್ದೇಶವೇ ನಮ್ಮ ಗಾಯ ಮಾಯಬಾರದು ಅನ್ನುವಂತದ್ದು ಉದ್ದೇಶ ಇದ್ದಂಗಿದೆ ನೀವು ಎಪಿಜೆ ಅಬ್ದುಲ್ ಕಲಾಂ ಜೊತೆಗೆ ಇಲ್ಲಿರುವ ಮುಸ್ಲಿಮರು ಗುರುತಿಸಿಕೊಳ್ಳೋದಾದರೆ ನೀವು ನಮ್ಮವರೇ ನೀವು ಮತಾಂಧ ಔರಂಗಜೇಬ್ ಜೊತೆನಲ್ಲಿ ಟಿಪ್ಪು ಸುಲ್ತಾನ್ ಜೊತೆನಲ್ಲಿ ಗುರುತಿಸಿಕೊಳ್ಳೋದಾದರೆ ನೀವು ಹೇಗೆ ನಮ್ಮವರಾಗಕ್ಕೆ ಸಾಧ್ಯ ಇತಿಹಾಸದಲ್ಲಿ ಹಿಂದೂಗಳ ಮೇಲೆ ಕ್ರೌರ್ಯ ಮಾಡಿದವನನ್ನೇ ನೀವು ನಿಮ್ಮ ಹೀರೋ ಮಾಡ್ಕೊಳ್ಳೋದಾದರೆ ನೀವು ಹೇಗೆ ನಮ್ಮವರಾಗಕ್ಕೆ ಸಾಧ್ಯ ಈಗ ನೀವು ನಮ್ಮವರಾಗೋದಕ್ಕೆ ಇನ್ನೂ ಅವಕಾಶ ಇದೆ ಕಲಾಂ ಅಂತ ಎಪಿಜೆ ಅಬ್ದುಲ್ ಕಲಾಂ ಅಂತವ್ರನ್ನ ಆರಾಧಿಸಿದ್ರೆ ನೀವು ನಮ್ಮವರಾಗ್ತೀರಿ ಇಲ್ಲದೇ ಇದ್ದರೆ ನೀವು ಅದೇ ಔರಂಗಜೇಬ್ ಆಗಿ ಗುರುತಿಸಿದ್ರೆ ತನ್ನ ದೇಶನ ಉಳಿಸ್ಕೊಳ್ಳೋದಕ್ಕೆ ಮನೆ ಮನೆಗೂ ಶಿವಾಜಿ ಹುಟ್ಟಬೇಕಾಗತ್ತೆ ನಿನ್ನೆ ಒತ್ತಾಯ ಮಾಡಿದ್ದೀವಿ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದೇವೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿರೋದನ್ನು ವಾಪಸ್ ತೆಗಿಬೇಕು ಅಂತ ಆಗ್ರಹಿಸ್ತೇವೆ ಪುನೀತ್ ಕೆರೆಹಳ್ಳಿ ಮೇಲಿನ ಸುಳ್ಳು ಆರೋಪಕ್ಕೆ ಗೃಹ ಸಚಿವರು ನೀವು ಉತ್ತರ ಕೊಡಿ ಇಲ್ಲ ಸತ್ಯ ಅಂಥೇಳಿ ಹೊರಗಡೆ ಬಂದು ಅದಕ್ಕೆ ಆಧಾರ ಕೊಡಿ ವೇಶ್ಯಾವಾಟಿಕೆ ಮಾಡ್ತಿದ್ರೆ ಯಾವಾಗ ವೇಶ್ಯಾವಾಟಿಕೆ ಮಾಡಿದ್ದ ಅನ್ನೋ ಆಧಾರ ಕೊಡಿ ಮಚ್ಚು ಲಾಂಗ್ ಇಟ್ಕೊಂಡು ಹಪ್ತ ವಸೂಲಿ ಮಾಡ್ತಿದ್ದ ಅಂತ ಹೇಳಿದ್ದೀರಿ ಎಲ್ಲಿ ವಸೂಲಿ ಮಾಡಿದ್ದಾನೆ ಯಾವ ದೂರು ದಾಖಲಾಗಿದ್ದಾವೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಏನಾದರೂ ಮಚ್ಚು ಲಾಂಗ್ ಇಟ್ಕೊಂಡಿರೋದಿದೆಯಾ ಫೋಟೋನ ತೋರಿಸಿ ಇಲ್ಲದೇ ಇದ್ದರೆ ನೀವು ಮಾಡಿದ ನಿಮ್ಮ ಇಲಾಖೆ ಮಾಡಿದಂಥ ಈ ಪಾಪಿಷ್ಟ ಕೆಲಸಕ್ಕೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ತಮ್ಮ ಪಾಪದ ಹೊರೆಯನ್ನು ಇಳಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ